ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ 75,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಅಂದ್ರೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳು, ಮತ್ತೆ PUC ಮಾಡ್ತಿರುವಂತಹ ವಿದ್ಯಾರ್ಥಿಗಳು, ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು, ಅಂದ್ರೆ BA BCOM BSc ಮಾಡ್ತಿರುವಂತಹ ವಿದ್ಯಾರ್ಥಿಗಳು, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ MA MCOM ಮತ್ತೆ ಎಕ್ಸೆಟ್ರಾ ಈ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು, ಮತ್ತೆ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಿ ಉಚಿತವಾದಂತಹ 75,000 ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಹಾಗಾದ್ರೆ ಆ ಸ್ಕಾಲರ್ಶಿಪ್ ಯಾವ್ದಂದ್ರೆ ಇಲ್ಲಿ ನೋಡ್ತಿರ್ಬೋದು, HDFC ಬ್ಯಾಂಕ್ ಪರಿವರ್ತನ್ ಕೋವಿಡ್ ಕ್ರೈಸಿಸ್ ಸಪೋರ್ಟ್ ಸ್ಕಾಲರ್ಶಿಪ್. ಹೌದು ಫ್ರೆಂಡ್ಸ್, ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ನೀವು ಸಲ್ಲಿಸೋದ್ರಿಂದ 75,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದು, ಮತ್ತೆ ಏನೇನು ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು, ಮತ್ತೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಮತ್ತೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದರ ಲಿಂಕನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಆಮೇಲೆ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಲಿಂಕ್ ಅನ್ನ ಓಪನ್ ಮಾಡಿದ್ಮೇಲೆ ಈ ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಡೀಟೇಲ್ಸ್ ನ ಇಲ್ಲಿ ಕೊಡಲಾಗಿದೆ. ಅಂದ್ರೆ ಯಾವ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಎಷ್ಟು ಸ್ಕಾಲರ್ಶಿಪ್ ಕೊಡಲಾಗುತ್ತೆ, ಯಾವ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆದಂತ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು, COVID-19 ನಿಂದ ಯಾವ ವಿದ್ಯಾರ್ಥಿಗಳ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಗಳನ್ನ ಕಳ್ಕೊಂಡಿರ್ತಾರೆ ಅಂತವರ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಎರಡನೇದಾಗಿ, COVID-19 ನಿಂದ ಯಾವ ಒಂದು ಕುಟುಂಬದಲ್ಲಿ ದುಡಿಯುವಂತ ಸದಸ್ಯರು ಏನಿರ್ತಾರೆ ಅಂತವರು ತಮ್ಮ ಕೆಲಸಗಳನ್ನ ಕಳ್ಕೊಂಡಿರ್ತಾರೆ ಅಂತವರ ಮಕ್ಕಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಇಂಥ ವಿದ್ಯಾರ್ಥಿಗಳು ಮಾತ್ರ ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ನಂತರ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಬೇಕಾದ್ರೆ ಕೆಳಗಡೆ ಬಂದ್ರೆ ನಿಮಗೆ ಎರಡು ರೀತಿಯ ಬ್ಲೂ ಕಾಲಂಗಳು ಇಲ್ಲಿ ಕಂಡು ಬರುತ್ತೆ. ಮೊದಲನೇ ಒಂದು ಕಾಲಂ ಏನಿದೆ, ಇದು 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಫಸ್ಟ್ ಬ್ಲೂ ಕಾಲಂ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತೆ ಮಾಹಿತಿಯನ್ನ ತಿಳ್ಕೊಬಹುದು. ಎರಡನೇ ಒಂದು ಬ್ಲೂ ಕಾಲಂ ಏನಿದೆ, ಅದರಲ್ಲಿ ಏನು ಡಿಗ್ರಿಯನ್ನ ಮಾಡ್ತಿರ್ತಾರೆ, ಎನಿ ಡಿಗ್ರಿ, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ MA MCOM ಮತ್ತೆ ಪ್ರೊಫೆಷನಲ್ ಕೋರ್ಸ್ಗಳು ಮಾಡ್ತಿರ್ತಾರೆ, ಆ ಒಂದು ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಎರಡನೇ ಕಾಲಂ ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿಂದ ಮಾಹಿತಿಯನ್ನ ತಿಳ್ಕೊಂಡು ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಮೊದಲ ಕಾಲಂನ ನಾನು ಕ್ಲಿಕ್ ಮಾಡಿ ಇದರಲ್ಲಿ ಇರುವಂತಹ ಡೀಟೇಲ್ಸ್ ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮೊದಲ ಕಾಲಂ ನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನು ಅರ್ಹತೆಗಳು ಅಥವಾ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ, ಭಾರತೀಯನಾಗಿರ್ಬೇಕು, ಭಾರತದಲ್ಲಿ ವಾಸ ಆಗಿರ್ಬೇಕು. ಎರಡನೇದು, 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಮೂರನೇದಾಗಿ, ನಾನು ಹೇಳಿರುವಂತಹ ಸಿಚುವೇಶನ್ ಅಂದ್ರೆ COVID-19 ನಿಂದ ಯಾರು ಪೇರೆಂಟ್ಸ್ ಅನ್ನ ಕಳ್ಕೊಂಡಿರ್ತಾರೆ ಅಂತವರ ಮಕ್ಕಳು ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ COVID-19 ನಿಂದ ದುಡಿಯುವಂತ ಯಾವ ಸದಸ್ಯರನ್ನ ಕಳ್ಕೊಂಡಿರ್ತಾರೆ ಅಂತವರ ಮಕ್ಕಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರಮಾನ 6 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಮತ್ತೆ ಇಲ್ಲಿ HDFC ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂತವರು, ಬಡ್ಡಿ ಫಾರ್ ಸ್ಟಡಿಯಲ್ಲಿ ಕೆಲಸ ಮಾಡುವಂತವರ ಮಕ್ಕಳೇನಿರ್ತಾರೆ ಇವರು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸೋಕೆ ಅರ್ಹತೆಯನ್ನ ಹೊಂದಿರುವುದಿಲ್ಲ. ಹಾಗೂ ಅದೇ ರೀತಿಯಾಗಿ ಇಲ್ಲಿ 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ್ಯಾವ ತರಗತಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು, 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 15,000 ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಇನ್ನು 6ನೇ ತರಗತಿಯಿಂದ 8ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 18,000 ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು 9ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 21,000 ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಹಾಗೂ 1ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಮೊದಲನೇದಾಗಿ, ಕಳೆದ ವರ್ಷ ನೀವು ಪಾಸ್ ಮಾಡಿರ್ತಾರಲ್ಲ ಅದರ ಒಂದು ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಎರಡನೇದು, ಐಡೆಂಟಿ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು,
ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದು ಐಡೆಂಟಿ ಪ್ರೂಫ್ ಬೇಕಾಗುತ್ತೆ. ಇನ್ನು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ಅಂದ್ರೆ ಅಡ್ಮಿಷನ್ ಪ್ರೂಫ್ ಅಂತಂದ್ರೆ ಫೀ ಕಟ್ಟಿರುವಂತಹ ರಿಸಿಪ್ಟ್ ಆಗಿರ್ಬೋದು, ಅಡ್ಮಿಷನ್ ಲೆಟರ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಐಡೆಂಟಿ ಕಾರ್ಡ್ ಆಗಿರ್ಬೋದು, ಬೋನೋಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವುಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ನಡೆಯುತ್ತೆ. ಮತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ ಏನು ಕೋವಿಡ್ 19 ನಿಂದ ನಿಮ್ಮ ಪೇರೆಂಟ್ಸ್ಗಳು ಏನಾದರೂ ತೀರ್ಕೊಂಡಿದ್ರೆ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಜಾಬ್ ಅನ್ನ ಕಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ವಿದ್ಯಾರ್ಥಿಯ ಫೋಟೋಗ್ರಾಫ್ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ವಿದ್ಯಾರ್ಥಿ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಎರಡನೇ ಕಾಲಂನಲ್ಲಿ ಅಂದ್ರೆ ಏನು ಡಿಗ್ರಿ ಮಾಡುವಂತ ವಿದ್ಯಾರ್ಥಿಗಳು, BA BCOM BSc ಮಾಡ್ತಿರುವಂತ ವಿದ್ಯಾರ್ಥಿಗಳು, ಪೋಸ್ಟ್ ಗ್ರಾಜುಯೇಷನ್ MA MCOM ಎಕ್ಸೆಟ್ರಾ ಮಾಡುವಂತ ವಿದ್ಯಾರ್ಥಿಗಳು ಎರಡನೇ ಕಾಲಂನಲ್ಲಿ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಅಂದ್ರೆ ಇಲ್ಲಿ ಎರಡನೇ ಕಾಲಂನ ಈಗ ನಾನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಡಿಗ್ರಿ ಮಾಡುವಂತ ವಿದ್ಯಾರ್ಥಿಗಳು ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರುವಂತ ವಿದ್ಯಾರ್ಥಿಗಳು ಮತ್ತೆ ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೇಮ್ ಎಲಿಜಿಬಿಲಿಟಿ ಅಥವಾ ಸೇಮ್ ಅರ್ಹತೆಗಳನ್ನ ಇಲ್ಲಿ ಕೂಡ ಕೊಡಲಾಗಿದೆ. ಅಂದ್ರೆ ನಾನು ಮೊದಲಿಗೆ ತಿಳಿಸಿದಲ್ಲ ಆ ಅರ್ಹತೆಗಳನ್ನ ಇಲ್ಲಿ ಕೊಡಲಾಗಿದೆ, ಸೇಮ್ ಅರ್ಹತೆಗಳು ಇರುತ್ತವೆ ಫ್ರೆಂಡ್ಸ್ ನಿಮಗೆ. ಮತ್ತೆ ಅದರಿಂದ ಇಲ್ಲಿ ಏನು ಡಿಗ್ರಿ ಮಾಡುವಂತವರಾಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡುವಂತವರಾಗಿರ್ಬೋದು, ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಡಿಪ್ಲೊಮಾ ಕೋರ್ಸ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಮತ್ತೆ ಅಂಡರ್ ಗ್ರಾಜುಯೇಟ್ ಅಂತಂದ್ರೆ BCOM BSc BA BCA ಈ ಕೋರ್ಸ್ಗಳನ್ನ ಮಾಡುವಂತಹ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ಪೋಸ್ಟ್ ಗ್ರಾಜುಯೇಟ್ ಅಂತಂದ್ರೆ MCOM MA ಎಕ್ಸೆಟ್ರಾ ಈ ಕೋರ್ಸ್ಗಳನ್ನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ಪ್ರೊಫೆಷನಲ್ ಕೋರ್ಸ್ ಅಂಡರ್ ಗ್ರಾಜುಯೇಟ್ ನಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳು BTEC ಮತ್ತೆ MBBS LLB ಮತ್ತೆ BA ನರ್ಸಿಂಗ್ ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ಅದರಲ್ಲಿ ಪ್ರೊಫೆಷನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು MTEC ಮತ್ತೆ MBA ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 55,000 ರಿಂದ 75,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಮತ್ತೆ ಈ ವಿದ್ಯಾರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ ಬೇಕಂದ್ರೆ ಸೇಮ್ ಡಾಕ್ಯುಮೆಂಟ್ಗಳು, ಅವರಿಗೆ ಏನ್ ಡಾಕ್ಯುಮೆಂಟ್ ಹೇಳಿದ್ದೆ ಅದೇ ಡಾಕ್ಯುಮೆಂಟ್ಗಳನ್ನ ಇಲ್ಲಿ ವಿದ್ಯಾರ್ಥಿಗಳು ಹೊಂದಿರಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಅಪ್ಲೈ ನಾವು ಅಂತ ಒಂದು ಆಪ್ಷನ್ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದ್ರೆ buddyforstudy.com ನೀವು ಮೊದಲು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ನ ಮಾಡಬಹುದು. ಅಂದ್ರೆ ಒಂದು ಸಲ ಈ ಒಂದು buddyforstudy.com ಒಂದು ಸಲ ರಿಜಿಸ್ಟರ್ ಆಗಿದ್ರೆ ಸಾಕು, ಅದೇ ಯೂಸರ್ ಐಡಿ ಪಾಸ್ವರ್ಡ್ ನ ಯೂಸ್ ಮಾಡಬಹುದು. ಅಂದ್ರೆ ಇಲ್ಲಿ ನೀವು ಅಕೌಂಟ್ಗೆ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಫೇಸ್ಬುಕ್ ಅಕೌಂಟ್ಲಿಂದ ರಿಜಿಸ್ಟರ್ ಮಾಡ್ಬೋದು, ಗೂಗಲ್ ಅಕೌಂಟ್ಲಿಂದ ರಿಜಿಸ್ಟರ್ ಮಾಡ್ಬೋದು, ಇಲ್ಲ ವಿದ್ಯಾರ್ಥಿಯ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಅನ್ನು ಹಾಕ್ಬೋದು, ಮತ್ತೆ ಮೊಬೈಲ್ ನಂಬರ್ ಇಮೇಲ್ ಐಡಿನ ಹಾಕಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತೆ ಲಾಗಿನ್ ಮಾಡ್ಕೊಳ್ಳೋದಕ್ಕೆ ಅಲ್ಲೊಂದು ಕ್ಲಿಕ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅನ್ನು ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಪೇಜ್ಗೆ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು 31/10/2021. ಹೌದು ಫ್ರೆಂಡ್ಸ್, ಇಲ್ಲಿವರೆಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ, ಇಷ್ಟರೊಳಗೆ ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಕೆಲಸ ಯಾವ ರೀತಿ ಅಂತಂದರೆ ನಿಮಗೆ ಇಲ್ಲಿ ಟೋಟಲ್ ಆಗಿ 6 ಕಾಲಮ್ಗಳು ಇರುತ್ತವೆ. ಈ ಒಂದು 6 ಕಾಲಮ್ಗಳನ್ನು ಫುಲ್ಫಿಲ್ ಮಾಡಬೇಕು. ಒಂದು ವಿದ್ಯಾರ್ಥಿಯ ಪರ್ಸನಲ್ ಡೀಟೇಲ್ಸು, ಆಮೇಲೆ ಎಜುಕೇಷನ್ ಡೀಟೇಲ್ಸು, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸು, ಡಾಕ್ಯುಮೆಂಟ್ಸು, ಮತ್ತೆ ರೆಫರೆನ್ಸು, ಮತ್ತೆ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಈ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲನೇ ಕಾಲಮು ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ನಲ್ಲಿ ನೀವು ಏನು ತುಂಬುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲ ಅದೇ ಮಾಹಿತಿ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಫ್ರೆಂಡ್ಸ್, ನಂತರ ಎರಡನೇ ಕಾಲಮ್ ಎಜುಕೇಷನ್ ಡೀಟೇಲ್ಸ್ ಅಂತ, ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು, ನೀವು ಯಾವ ಕೋರ್ಸ್ ಮಾಡ್ತಾಯಿದ್ರೆ ಮತ್ತೆ ಅಡ್ಮಿಷನ್ ಯಾವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳ ಯಾವುದು ಡೀಟೇಲ್ಸ್ ನನ್ನ ಹತ್ರ ಇಲ್ಲ, ನಾನು ನಿಮಗೆ ಜಸ್ಟ್ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ನಂತರ ಫ್ಯಾಮಿಲಿ ಮೆಂಬರ್ಸ್ ಅಂತ ಕಾಣುತ್ತೆ, ಇಲ್ಲಿ ನೋಡ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಸಿಂಪಲ್ ಆಗಿ. ಈ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ನಲ್ಲಿ ನಿಮ್ಮ ಮನೆಯಲ್ಲಿ ಯಾರು ದುಡಿತಾ ಇದ್ರು ಅವರ ಹೆಸರನ್ನ ನೀವು ಚಾಯ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ಫಾದರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಯಾರ್ಡ್ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅಂತ ಹಾಕಿದರೆ ನಿಮಗೆ ಅವರ ಒಂದು ತಂದೆ ಅಂದರೆ ಫಾದರ್ ನೇಮನ್ನು ಹಾಕಬೇಕು, ಅವರ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಅವ್ರು ನಿಮ್ಗೆ ಏನಾಗಬೇಕು, ಮತ್ತು ಅವ್ರ ಕ್ವಾಲಿಫಿಕೇಷನ್ ಎಷ್ಟು, ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ಸೇವ್ ಅಂತ ಕ್ಲಿಕ್ ಮಾಡಬೇಕು.
ಫ್ರೆಂಡ್ಸ್. ನಂತರ ಡಾಕ್ಯುಮೆಂಟ್ಸ್ ಕಾಲಮ್ಗೆ ಬಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಈ ಕಾಲಮ್ ನಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡು ಮತ್ತೆ ಐಡೆಂಟಿ ಪ್ರೂಫು ಮತ್ತೆ ಏನು ಅಡ್ಮಿಷನ್ ಮಾಡಿದಂತ ರಿಸಿಪ್ಟು ಮತ್ತೆ COVID-19 ನಿಂದ ಯಾರಾದರೂ ಡೆತ್ ಆಗಿದ್ರೆ ಅಥವಾ ಜಾಬ್ ಅನ್ನ ಕಳ್ಕೊಂಡಿದ್ರೆ ಆ ಒಂದು ಡಾಕ್ಯುಮೆಂಟ್ ಗಳನ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡೋದಿರುತ್ತೆ. ನಂತರ ಇಲ್ಲಿ ರೆಫರೆನ್ಸ್ ಅಂತ ಕಾಣುತ್ತೆ. ರೆಫರೆನ್ಸ್ ಅಂತಂದ್ರೆ ನಿಮಗೆ ಈ ಒಂದು COVID-19 ನಿಂದ ನಿಮ್ಮ ಕುಟುಂಬದಲ್ಲಿ ಏನು ಆಘಾತ ಆಗಿರುತ್ತೆ ಅದನ್ನ ಕಂಡಂತವರ ರೆಫರೆನ್ಸ್ ಅನ್ನ ನೀವಿಲ್ಲಿ ಹಾಕಬೇಕು. ನಂತರ ಇಲ್ಲಿ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕಾಣುತ್ತೆ ಲಾಸ್ಟ್ ಕಾಲಮು, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನ ಕೇಳಿರುತ್ತೆ. ಇದರಲ್ಲಿ ಅಂದ್ರೆ ಈ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಮತ್ತೆ ಏನು ನಿಮಗೆ COVID-19 ನಿಂದ ನಿಮ್ಮ ಕುಟುಂಬದಲ್ಲಿ ಆದಂತಹ ಆಘಾತದ ಬಗ್ಗೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ಸ್ ಗಳನ್ನ ಕೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪೂರ್ಣವಾದಂತಹ ಡೀಟೇಲ್ಸ್ನ ಇಲ್ಲಿ ಒಂದೊಂದಾಗಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ಇಷ್ಟು ಫುಲ್ಫಿಲ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಆ ಯಾವ ರೀಡ್ ಅಂತ ಇರುತ್ತೆ ಆ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಏನೇನು ಇನ್ಫಾರ್ಮೇಶನ್ನ ಅಪ್ಲೋಡ್ ಮಾಡಿರ್ತೀರಾ, ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿರ್ತೀರಾ, ಅದರ ಒಂದು ಪ್ರಿಂಟೌಟ್ ಬರುತ್ತೆ, ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡೋದಾಗಿರ್ಬೋದು, ರೆಫರೆನ್ಸ್ಗೆ ಆಗಿರ್ಬೋದು, ಈ ಒಂದು ಪ್ರಿಂಟೌಟ್ ಏನಿದೆ ಬೇಕಾಗುತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು HDFC ಬ್ಯಾಂಕ್ ಪರಿವರ್ತನ್ ಕೋವಿಡ್ ಕ್ರೈಸಿಸ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ 75,000 ವರೆಗೆ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದು.